ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಗೆ ಸೂಪರ್ ಆಗಿರುವಂಥ ವೀಡಿಯೋ ಏನಪ್ಪ ಅಂತಂದರೆ, ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ಬ್ರೆಸ್ಟ್ ಪೇಯ್ನ್ ಯಾಕೆ ಬರುತ್ತೆ. ತುಂಬ ಜನರಿಗೆ ಅನ್ಕೋತೀರಾ, ಇನ್ನೂ ಪಾಪುನೇ ಹುಟ್ಟಿಲ್ಲ ಆದರೆ ನನಗೆ ನಿಪ್ಪಲ್ಸಲ್ಲಿ ಒಂದು ರೀತಿ ನೀರು ಥರ ಬರ್ತಾ ಇದೆ ಅಲ್ಲ, ಯಾಕೆ ಈ ರೀತಿ ಬರ್ತಾ ಇದೆ, ನನಗೆ ಏನಾದರೂ ತೊಂದರೆ ಆಗಿದೆಯಾ, ಸೊ ನನಗೆ ಬ್ರೆಸ್ಟ್ ಪೇಯ್ನ್ ಬರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ. ತುಂಬ ಜನರಿಗೆ ತೋಳ್ ನೋವು ಕೂಡ ಬರುತ್ತೆ ಈ ರೀತಿ ನೋವಾಗೋದ್ರಿಂದ. ಹಾಗಾದರೆ ಪ್ರೆಗ್ನೆನ್ಸಿಯಲ್ಲಿ ಯಾಕೆ ಈ ರೀತಿ ಬ್ರೆಸ್ಟ್ ಪೇಯ್ನ್ ಬರುತ್ತೆ ಅಂತ ನೋಡೋಣ. ಇದಕ್ಕೆ ಮೇಯ್ನ್ ರೀಸನ್ ಬಂದು ಹಾರ್ಮೋನ್ ಪ್ರೊಡಕ್ಷನ್. ಸೊ ನಮಗೆ ಪೀರಿಯಡ್ಸ್ ಆಗೋದಕ್ಕೂ ಮುಂಚೆ, ಒಂದು ವಾರಕ್ಕೆ ಮುಂಚೆ ಬ್ರೆಸ್ಟ್ ಪೇಯ್ನ್ ಬರುತ್ತೆ. ನೀವು ಪೀರಿಯಡ್ಸ್ ಆಗುವಾಗ ನೀವು ಅದನ್ನು ಗಮನಿಸ್ ನೋಡಿ, ಇದಕ್ಕೆ ಹಾರ್ಮೋನ್ ಇಂಬ್ಯಾಲೆನ್ಸು ಕಾರಣ. ಅದೇ ಥರನೇ ಪ್ರೆಗ್ನೆನ್ಸಿಯಲ್ಲೂ ಕೂಡ ಬ್ರೆಸ್ಟ್ ಪೇಯ್ನ್ ಬರೋದಕ್ಕೆ ಹಾರ್ಮೋನ್ ಪ್ರೊಡಕ್ಷನ್ಸ್ ಕಾರಣ ಆಗಿರುತ್ತೆ. ಸೊ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ತುಂಬಾ ಪ್ರೊಡಕ್ಷನ್ ಆಗುವಂಥ ಸಮಯದಲ್ಲಿ ಬ್ರೆಸ್ಟ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಆಗ ನಿಮಗೆ ಅವುಗಳಲ್ಲಿ ಇರುವಂಥ ಮಸಲ್ಸ್ ನೋವು ಬರೋದಕ್ಕೆ ಕಾರಣ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಮೇಯ್ನ್ ರೀಸನ್ಸ್ ಇದೆ. ಪ್ರೆಗ್ನೆನ್ಸಿಯಲ್ಲಿ 16th ವೀಕಿಂದನೇ ಪಾಪುಗೆ ಹಾಲ್ ಪ್ರೊಡಕ್ಷನ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದು ಕೂಡ ಒಂದು ರೀಸನ್. ಸೊ ಫ್ಯೂಚರಲ್ಲಿ ಅಂದರೆ ಡಿಲಿವರಿ ಆಫ್ಟರ್ ಪಾಪುಗೆ ಬೇಕಾಗಿರುವಂಥ ಹಾಲು ಪ್ರೊಡಕ್ಷನ್ ಆಗುತ್ತೆ. ಸೊ ಅದು ಪ್ರೆಗ್ನೆನ್ಸಿಯಲ್ಲೇ ಆಗೋದು. ನೀವು ಅಂದ್ಕೊಂಡಿರ್ಬೋದು ಪಾಪು ಆದಮೇಲೆ ನಿಮಗೆ ಹಾಲು ಹೇಗೆ ಬರುತ್ತೆ, ಏಕ್ದಮ್ ಬಂದು ಯಾವುದೇ ಕಾರಣಕ್ಕೂ ಹಾಲು ಬಂದು ಪ್ರೊಡಕ್ಷನ್ ಆಗಲ್ಲ. 9 ತಿಂಗಳಲ್ಲಿ ಮಗು ಹುಟ್ಟಿದ ತಕ್ಷಣವೇ ಹಾಲು ಜೊನ್ನು ಹಾಲು ಅಂತ ಬರುತ್ತೆ, ಒಂದು ರೀತಿ ಅಂಟಂಟಾದಂಥ ದ್ರವದಲ್ಲಿ. ಅದು ಹೇಗೆ ಬರುತ್ತೆ? ಸೊ ಅದು ಪಾಪು ಹುಟ್ಟಿದ ತಕ್ಷಣ ಬರುವಂಥದ್ದಲ್ಲ, ಅದು ಬಂದು ನಿಮಗೆ 4th ಮಂತಿಂದನೇ ಅದು ಪ್ರೊಡಕ್ಷನ್ ಆಗಿರುತ್ತೆ. ಸೊ ಇದು ದೇವರು ಕೊಟ್ಟಿರುವಂಥ ಗಾಡ್ ಗಿಫ್ಟ್. ಸೊ ಅದರಿಂದ ಕೂಡ ನಿಮಗೆ ಈ ರೀತಿ ಆಗುತ್ತೆ. 7 ಮಂತಲ್ಲಿ ಕೆಲವರಿಗೆ ಸ್ನಾನ ಮಾಡೋವಾಗಲಿ ಏನಾದರೂ ಒಂದು ರೀತಿ ಪ್ರೆಸ್ ಮಾಡ್ಕೊಳ್ಳೋವಾಗ ನಿಪ್ಪಲಲ್ಲಿ ಲಿಕ್ವಿಡ್ ಥರ ಬರುತ್ತೆ, ಅದನ್ನು ತೆಗೆಯೋದಕ್ಕೆ ಹೋಗಬೇಡಿ. ಇದು ಒಂದು ರೀತಿ ನಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಮಗುಗೆ ಬೇಕಾಗಿರುವಂಥ ಫುಡ್ ಪ್ರೊಡಕ್ಷನ್. ಅದು ತುಂಬ ಪೇಯ್ನ್ ಇದ್ದರೆ ಡಾಕ್ಟರ್ ಹತ್ರ ಕೇಳಿ, ಇಲ್ಲಾಂದರೆ ಬಿಸಿನೀರಲ್ಲಿ ನೀವು ಸ್ನಾನ ಮಾಡ್ಕೊಳ್ಳಿ, ಬಿಸಿನೀರು ಶಾಖ ಕೊಟ್ಟರೆ ಸಾಕು. ಸೊ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಿಮ್ಮ ಪಾಪಗೋಸ್ಕರ ಆಗ್ತಾ ಇರುವಂಥ ಬದಲಾವಣೆ ಅದು, ಓಕೆನಾ? ಸೊ ಟೆನ್ಷನ್ ಮಾಡ್ಕೊಳ್ಳದೆ ಆರಾಮಾಗಿ ಟೆನ್ಷನ್ ಫ್ರೀಯಿಂದ ಇರಿ. ಪೇಯ್ನ್ ಇದ್ದರೆ ಮಾತ್ರ ಡಾಕ್ಟರನ್ನು ಸಜೆಸ್ಟ್ ಕೇಳಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಕ್ಲಾರಿಫೈ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.